ಕಾಮಾಕ್ಷಿಯವರೇ ಬೆಳಗ್ಗೆ ಅಷ್ಟೊತ್ತಿಗೆ ಬಟ್ಟೆ ಒಗಿತಾ ಇದ್ದೀರಲ್ಲ ಈ ಹಳ್ಳಿಲೂ ನೀರಿಗೆ ಬರ ಬಂದೆ ಆಮೇಲೆ ಸಿಕ್ಕಲ್ಲ ಅನ್ನಕ್ಕೆ ಹಂಗಲ್ಲ ಪ್ರೀತಿ ಆಮೇಲೆ ಬೇಕಾದಷ್ಟು ಕೆಲಸ ಇರುತ್ತೆ ಪಾತ್ರೆ ತೊಳಿಬೇಕು ಕಸ ಗುಡಿಸಬೇಕು ಇನ್ನು ನನ್ನ ಮೂರು ಮಕ್ಕಳು ಎದ್ದು ಬಿಟ್ರೆ ಒಂದು ಕೆಲಸ ಮಾಡಕ್ಕೂ ಆಗಲ್ಲ ಆ ಏನಿದು ನೀವು ಈ ಕಡೆಯಿಂದ ಬರ್ತಾ ಇದ್ದೀರಾ ನಿಮ್ಮ ಶಬ್ದ ಆ ಕಡೆಯಿಂದ ಬರ್ತಾ ಇದೆ ಓ ಅದ ರಾತ್ರಿ ನಮ್ಮ ಯಜಮಾನರು ಸೀರೆಲ್ಲ ಗಲೀಜ್ ಮಾಡಿಬಿಟ್ರು ಅದನ್ನ ನೀವೇ ಒಗಿಬೇಕು ಅಂದೆ ಹೋಗಿದ್ದಾರೆ ನಮ್ಮ ಮರ್ಯಾದೆ ಎಲ್ಲ ಬೇರೆ ಪಾಲ್ ಮಾಡಿಬಿಟ್ಲೆ ಪ್ರೀತಿ ಏನಾಯ್ತು ಅಂದ್ರೆ ಬಜೀತಿ ರಾತ್ರಿ ಊಟ ಬಡಿಸ್ತಾ ಇದ್ದೆ ಸ್ವಲ್ಪ ಇವಳು ಸೀರೆ ಮೇಲೆ ಹುಳಿ ಚೆಲ್ಲೋಯ್ತಪ್ಪ ನನಗೆ ಪುರುಸತ್ತಿಲ್ಲ ಸೀರೆ ಒಗೆಯಿಲ್ಲೋ ಸರಿ ಒಗೆಯೋಣ ಅಂತ ಹೋಗಿ ಕೂತ್ರೆ ಇದು ಬಂದು ಸೀರೆ ಲಂಗ ಜಾಗೆಲ್ಲ ತಂದಾಕಿದಾಳ ಅಯ್ಯೋ ನೀವು ಯಾಕೆ ಬಿಡ್ಸಕ್ ಹೋದ್ರಿ ಅಯ್ಯೋ ಅದೆ ಯಾಕೆ ಹೇಳ್ತೀಯ ಅಮ್ಮ ಅಮ್ಮಾದೇ ಉಣ್ಣ ಮಾತ್ರ ಬಂದ್ರೆ ಇವಳು ಪ್ರೀತಿ ಹೆಚ್ಚಾಗಿ ಬಿಡುತ್ತೆ ರೀ ಇವತ್ ನೀವೇ ಬಡಿಸ್ಬಿಡ್ರಿ ಅಂತ ಒಯ್ಯಾಲ ಕೇಳ್ಬಿಡ್ತಾಳೆ ಇವಳು ಮಾಡೋ ನೈಸ್ಗೆ ನಾನು ಐಸ್ ಆಗೋಗ್ಬಿಡ್ತೀನಿ ಹೀಗೆ ದಿನಾನು ನಾನು ಐಸ್ ಮಾಡಿ ಐಸ್ ಮಾಡಿ ಮೂರು ಮಕ್ಕಳು ಎತ್ತು ಕೂತಿದ್ದಾಳೆ ಅಯ್ಯೋ ನಿಮ್ಮ ನಿಮ್ಗೆ ನಾಚಿಕೆ ಆಗುತ್ತಾ ಮುನ್ನೆ ಗಂಡು ಸ್ನಾನ ನನಗೆ ನಾಚಿಕೆ ಆಗ್ಲಿಲ್ವೇ ನಾನ್ ನಿಮಗ್ ನೈಸ್ ಮಾಡಿ ಮೂರ್ ಮಕ್ಕಳ ಹಿಡ್ಕೊಂಡ ನೀವು ಮಹಾ ಸಾಚಗಳು ನಮ್ಮಪ್ಪ ಅಮ್ಮ ಮನೆಯಲ್ಲಿದ್ದಾಗ ನಾನು ಎಣ್ಣೆ ಸ್ನಾನ ಮಾಡ್ತಿದ್ದಾಗ ನಮ್ಮ ಅಮ್ಮನ ತರನೇ ಮಾತಾಡ್ಕೊಂಡ್ಬಂದು ನನ್ನ ತಲೆ ಎಲ್ಲ ತಿಕ್ಕಿ ತಿಕ್ಕಿದಕ್ಕೆ ನೀ ನನ್ನ ಕೈಗೆ ಸಿಕ್ಕಿದ್ದು ಇಲ್ಲ ಇದ್ರೆ ನಿನ್ನ ರಾಣಿ ಆವ್ ರಾಣಿ ಚಿನ್ನ ಬಂಗಾರ ಅಂತ ಕರೀತಿದ್ದೇನೆ ಅಲ್ವೇ ನಾನೇನೋ ತಿದ್ದೆ ಸರಿ ನನ್ನ ಕೈಗೂ ನಿಮ್ಮ ಅಮ್ಮನ ಕೈಗೂ ವ್ಯತ್ಯಾಸ ಗೊತ್ತಾಗ್ಲಿಲ್ಲ ನಿನಗೆ ಗೊತ್ತೇನ ಆಯ್ತು ಆ ಹಿತಕ್ಕೆ ಮನೆಯಲ್ಲಿ ಮೂರು ಮಕ್ಕಳು ಓಡಾಡ್ತಾ ಇವೆ ಹೊಟ್ಟೆಲ ಮಗ ಆಟ ಆಡ್ತಾ ಇದೆ ನೋಡು ಗಂಡ ಹೆಂಡತಿ ಜಗಳ ಬೀದಿಗೆ ಬರಬಾರದು ಬಟ್ಟೆ ತಗೊಂಡು ಬಚ್ಚರಿಗೆ ಹಾಕು ಅಲ್ಲೇ ಹೋಗಿದ್ದೀನಿ ಇಲ್ಲ ಹೋಗಿರಿ ಇನ್ನೂ ಸರಿ ಇಲ್ಲ ಹೋಗಿದ್ರೆ ನಿನ್ನ ಓಡ್ಬಿಟ್ಟು ನೋಡು ಅಯ್ಯೋ ನಮ್ಗೆ ಕೇರ್ಮೇಲೆ ಗೊತ್ತಾದೆ ಗೊತ್ತಾದೆ ದೃಷ್ಟಿ ಚೆನ್ನಾಗಿಲ್ಲ ನಾನು ನಿರ್ಸೆ ಆಗ್ತೀನಿ ನೀನು ಒಳಗೆ ಹೋಗು ಈಗ ಯಾಕೆ ಮಾತು ರಾತ್ರಿ ಸಿಕ್ತಿರಲ್ಲ ಈ ಹೆಂಗಸರ ಇಷ್ಟಪ್ಪ ರಾತ್ರಿ ವಿಷಯ ಹೇಳಿ ಹೇಳಿ ಗಂಡನ್ನೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ